ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನು ಎಂದರೆ, ನಮ್ಮ ಜೀವನದಲ್ಲಿ ನಾವು ಹೇಗೆ ಪಾಸಿಟಿವ್ ಆಗಿ ಇರಬೇಕು. ನಮ್ಮ ಎಲ್ಲ ಜೀವನ ಬದಲಾಗಿದೆ, ನಾವು ಯೋಚನೆ ಮಾಡುವ ವಿಧಾನ ಸಹ ಬದಲಾಗಿದೆ ಸ್ನೇಹಿತರೆ. ಈ ಸಮಯದಲ್ಲಿ ನಾವು ಪಾಸಿಟಿವಿಟಿಯನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ತಿಳಿಯೋಣ ಬನ್ನಿ. ಈ ಲೈಫ್ನಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತಾನೇ ಇರುತ್ತೆ, ಆದರೆ ಪಾಸಿಟಿವಿಟಿಯನ್ನು ನಾವು ಹೇಗೆ ಸ್ವೀಕರಿಸಬೇಕು? ಒಂದು ಸಣ್ಣ ಉಪಕಥೆ ಹೇಳುತ್ತೇನೆ ಸ್ನೇಹಿತರೆ. ಒಬ್ಬ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಎಲ್ಲರೂ ಈ ದಾರಿ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ, ಆದರೆ ಅವನಿಗೆ ಆ ದಾರಿ ಎಲ್ಲಿಗೆ ಹೋಗುತ್ತೋ ಅಂತ ಗೊತ್ತಿರಲ್ಲ ಸ್ನೇಹಿತರೆ. ಆದರೆ ಅವನ ಪಾಡಿಗೆ ಅವನು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಬ್ಬ ಅವನನ್ನು ಕೇಳುತ್ತಾನೆ, ನೀನು ಎಲ್ಲಿ ಹೋಗಬೇಕು ಅಂತ. ನನ್ನದು ಅನ್ನೋದನ್ನ ನಾನು ನನ್ನದು ನೆಮ್ಮದಿಗೋಸ್ಕರ ನಾನು ಹುಡುಕಿಕೊಂಡು ಹೋಗ್ತಾ ಇದ್ದೀನಿ ಅಂತ ಇನ್ನೊಬ್ಬನಿಗೆ ಅವನು ಹೇಳುತ್ತಾನೆ. ಈ ಕಥೆಯಲ್ಲಿ ಆ ವ್ಯಕ್ತಿಯ ಮನಸ್ಸು ಹೇಗಿದೆ ಎಂದು ಅರ್ಥ ಆಗಿರುತ್ತೆ ಸ್ನೇಹಿತರೆ ನಿಮಗೆ. ಪ್ರತಿ ಒಬ್ಬರು ಅವರದೇ ಆದ ಯೋಚನೆಗಳಿರುತ್ತೆ, ಅವರದೇ ಆದ ಯೋಚನೆಗಳು ಯಾವ ರೀತಿ ಮಾಡಬೇಕು, ಅದರ ಪರಿಣಾಮ ಏನು, ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀವ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀವ, ಅದು ಅವರು ಯೋಚನೆ ಮಾಡುವ ವಿಧಾನ ಮೇಲೆ ಆಗಿರುತ್ತೆ. ಆದರೆ ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಳಬೇಕಾದರೆ ನಮ್ಮ ಬದುಕು ನಾವೇ ಕಟ್ಟಿಕೊಳ್ಳಬೇಕು. ಫ್ರೆಂಡ್ಸ್, ನಾವು ಥಿಂಕ್ ಮಾಡುವ ಪಾಸಿಟಿವ್ ಆಗಿರಬೇಕು, ನಾವು ಥಿಂಕ್ ಮಾಡೋದು ಪಾಸಿಟಿವ್ ಆಗಿರಬೇಕು. ಪ್ರತಿನಿತ್ಯ ನಾವು ಮಾಡುವ ಕೆಲಸ ನಮಗೆ ಇಷ್ಟ ಆಗಬೇಕು. ನಮ್ಮ ಜೀವನ ಶೈಲಿಯನ್ನು ನಮ್ಮದೇ ಆದ ಒಂದು ಗುರಿ ಇಟ್ಕೊಂಡಿರಬೇಕು. ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಎರಡನ್ನು ಥಿಂಕ್ ಮಾಡಬೇಕು. ನಾವು ಥಿಂಕ್ ಮಾಡಿ ಅದು ನಮ್ಮ ಕೈಯಲ್ಲಿ ಇದೆ, ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ನಾವು ಪಾಸಿಟಿವ್ ಆಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಲೈಫ್, ನಾವು ನೆಗೆಟಿವ್ ಥಾಟ್ಸ್ ಆದರೆ ನಾವು ಡಿಪ್ರೆಷನ್ಗೆ ಹೋಗ್ತೀವ ಅಂತ ನಾವು ನಮ್ಮನ್ನು ಥಿಂಕ್ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬಂದೇ ಬರುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ಇದೇ ಮೊದಲ ಬಾರಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಸ್ನೇಹಿತರೆ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.